ಬೆಂಗಳೂರಿಗೆ ನಗರದಲ್ಲಿ ಬೇಸರ್ಗೆ ಓಡಾಡೋ ಎಲ್ಲ ಅಣ್ಣಾಗೆ ಅಮ್ಮನಿಗೆ ತಮ್ಮನಿಗೆ ಅಕ್ಕನಿಗೆ ಎಲ್ರಿಗೆ ನಮ್ದಕ್ಕೆ ಸಲಾಂ. ಆಹಾ, ಈ ಜೇನ್ಗೆ ತುಟಿಗೆ ಇರೋ ಹುಡುಗಿಗೂ ನಮ್ದಕ್ಕೆ ಸಲಾಂ. ಅಯ್ಯೋ, ಆ ಎಲ್ಲ ಬನ್ನಿ ಸಾಬ್, ನೋಡಿ ಸಾಬ್, ಕೇಳಿ ಸಾಬ್. ರಾತ್ರಿ ಮನೆಗೆ ಮನೆಗೆ ಬೇಕಾದ್ರೆ ತಿನ್ನಕ್ಕೆ ಕಾಟ ಇಲ್ಲ ಸಾಬ್, ಅದಕ್ಕೂ ನಮ್ಮ ಹತ್ರ ತೈಲ ಇದೆ ಸಾಬ್. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಮೀನ್ಕಾ ಎಣ್ಣೆ ಸಾಬ್. ಇದು ಸಾಮಾನ್ಯ ತೈಲ ಅಲ್ಲ ಸಾಬ್, ಒಡೆದೋಗಿರೋ ಹಾಡಿಗೆ ಜೋಡಿಸ್ಬಿಡ್ತಾರೆ ಸಾಬ್, ಮುರಿದೋಗಿರೋ ಗಾಯಿಗೆ ಅಂಟಿಸ್ಬಿಡ್ತಾರೆ ಸಾಬ್. ಅದಕ್ಕಿಂತ ಒಂದು ಮುಖ್ಯವಾಗಿ ಮಾತು ಐತೆ ಸಾಬ್, ಈ ಎಣ್ಣೆಗೆ ಮಾರಕ್ಕೆ ಬಂದಿರೋದು ಅಂತ ಇಂತ ಕಂಜಿಗೆ ಪಿಂಜಿಗೆ ಯಾರು ಅಲ್ಲ ಸಾಬ್. ಕೋಟ್ಯಾಧಿಗೆ ಪತಿಗೆ ಇಲ್ಲ, ಕೋಟ್ಯಾಧಿಗೆ ಪತಿ ರಘುನಾಥ್ ರಾವ್ ಅವ್ರದಕ್ಕೆ ಮಗ ಬಂದಿದ್ದಾರೆ ಆದಿತ್ಯ ರಾವ್. ದರಿದ್ರದವರೇ ಮುಟ್ಟಾಳ, ಈ ಕಂತ್ರಿಗೆ ಸೇರ್ಕೊಂಡು ನಾನು ಆಫೀಸ್ ಮೀನನ್ನೇ ಮಾಡ್ತಾ ಇದೆಯಲ್ಲೋ, ನನ್ನ ಮರ್ಯಾದೆ ಎಲ್ಲ ತೆಗಿತಾ ಇದೆಯಲ್ಲೋ, ನೀನು ಸ್ವಲ್ಪ ನಾಚಿಕೆ ಹೋದ್ ಬೇಡ. ಅಯ್ಯೋ ಬೇನ, ಆಗ್ಲೇ ನಿಮ್ಗೆ ಹೇಳಿಲ್ಲ ಕೋಟ್ಯಾಧಿಪತಿ ರಘುನಾಥ್ಗೆ ರಾವ್ ಅದು ಇದೆ ತಾಲಿ ಬಜಾ ತಾಲಿ. ನನ್ನಂತ ಅಮಾಯಕ ಮಗನ್ಗೆ ಪಾಕೆಟ್ ಮನಿನೇ ಕೊಡದಿರಂತ ತಂದೆ, ನನ್ನಂತ ಹೆಲ್ಪ್ಲೆಸ್ ಮಗ ಮೀನ್ ಎಣ್ಣೆ ಮಾರದೆ ಇನ್ನೇ ನಾನೇ ಎಣ್ಣೆನ ಮಾರಕ್ಕಾಗುತ್ತೆ? ನೀ ಆನೆ ಆದ್ರೂ ಮಾರ್ಕೋ, ಹೆಗ್ನಾದ್ರು ಮಾರ್ಕೋ, ಇರಿವೆ ಆದ್ರೂ ಮಾರ್ಕೋ, ನನ್ನ ಆಫೀಸ್ ಮುಂದೆ ಮಾರಬಾರ್ದು. ಏ ಕತ್ತೆಗಳ, ಏನ್ ನೋಡ್ತಾ ಇದ್ರೆ ಇದನ್ನೆಲ್ಲ ಕಿತ್ತು ಬಿಸಾಕಿ ಬಿಸಾಕಿ. ಹೇಯ್ ಹೇಯ್, ಇದನ್ನ ಕೊತ್ತಿ ಕುಣಿತಾ ಇದ್ಯಾ? ಹೋಗಿಲ್ಲ ಹೋಗಿಲ್ಲ, ಇದನ್ನ ಸಿಟಿ ಮಾರ್ಕೆಟ್ ಮಾಡ್ಕೊಂಡ್ಬಿಟ್ರ ನೀವೆಲ್ಲ, ಹೋಗಿ ಹೋಗಿಲ್ಲ. ಕೇಳಿಸ್ಕೊ ಕುಲಪುತ್ರ, ಎಲ್ಲಿವರೆಗೂ ಈ ಮುಟ್ಟಾಳ ಮೆಕ್ಯಾನಿಕ್ ಸಾಹಸ ಬಿಡೋದಿಲ್ವೋ ಅಲ್ಲಿವರೆಗೂ ನನ್ನ ಆಸ್ತಿಲಿ ಒಂದೇ ಒಂದು ಪೈಸನೂ ಸಿಗಲ್ಲ. ಏಯ್ ಅರ್ರೋ, ಛೈ ಛೈ, ದರಿದ್ರದವನೆ ಛೈ. ಏನ್ ಮಾಡೋದಾದಿ, ನಿಮ್ಮಪ್ಪ ನಮ್ಮ ಎಣ್ಣೆ ಅಂಗಡಿನೂ ಬಂದ್ ಮಾಡ್ಬಿಟ್ರಲ್ಲ, ಮುಂದೇನೋ ಮಾಡೋದು? ಕೀ ಕಳೆದೋದ್ರೇನಂತೆ, ಬೆರಳು ಹಾಕಿ ಬೀಗ ತೆಗಿತೀನಿ. ನಾನೆಂತ ಕಲಾಕಾರ ಅಂತ ಇನ್ನು ನಮ್ಮ ಅಪ್ಪಂಗೆ ಗೊತ್ತಿಲ್ಲ. ಯು ಡೋಂಟ್ ವರಿ ಮ್ಯಾನ್, ಕಮಾನ್ ಮ್ಯಾನ್, ಲೆಟ್ಸ್ ಗೋ ಮ್ಯಾನ್.